ಒಂದು ತೆಲುಗು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದೆ. ಸೊ ಇದೆಲ್ಲ ಆದಮೇಲೆ 93 ಕುಂಕುಮ ಭಾಗ್ಯ ನನ್ನ ಮೊದಲನೇ ಕನ್ನಡ ಫಿಲ್ಮು. ಅದಾದಮೇಲೆ ಲಾಕಪ್ ಡೆತ್, ಅಲ್ಲಿ ಥ್ರಿಲ್ಲರ್ ಮಂಜು ಅವ್ರ ಪರಿಚಯ. ಸೊ ಲಾಕಪ್ ಡೆತ್ತಲ್ಲಿ ಇವನ ಕನಸು ಪೊಲೀಸ್ ಆಫೀಸರ್ ಆಗಬೇಕು ಅಂತ. ಸೊ ಇವನೇ ಲಾಕಪ್ ಡೆತ್ ಆಗ್ತಾನೆ. ಸೊ ಓಪನಿಂಗೆ ಪೊಲೀಸ್ ಯೂನಿಫಾರ್ಮು, ಓಪನಿಂಗ್ ಡೈಲಾಗೆ ಯು ಕಾಂಟ್ ಚೀಟ್ ಕರ್ನಾಟಕ ಪೊಲೀಸ್ ಅಂತ ಡೈಲಾಗ್ ಇರುತ್ತೆ. ಸೊ ಅಲ್ಲಿಂದ ಈ ಪೊಲೀಸ್ ಸ್ಟಾರ್ಟ್ ಆಯಿತು. ಸೊ ಲಾಕಪ್ ಡೆತ್ತು ಎಕ್ಸ್ಟ್ರಾಡಿನರಿ ಫೈಟ್ ಅದು. ಥ್ರಿಲ್ಲರ್ ಮಂಜು ಅವರು ಗ್ರೇಟ್ ಟೆಕ್ನಿಷಿಯನ್, ಗ್ರೇಟ್ ಫೈಟ್ ಮಾಸ್ಟರ್. ಸೊ ನನ್ನ ಅದೃಷ್ಟ ಆವತ್ತು ಅವ್ರ ಪರಿಚಯ. ಸೊ ಅದಾದಮೇಲೆ ನಾನು ಐ ಥಿಂಕ್ ಒಳ್ಳೆ ಫಿಲ್ಮ್ಸ್ ಮಾಡಿದೆ, ಬಟ್ ಒಂದು ಒಳ್ಳೆ ಫಿಲ್ಮ್ಗೋಸ್ಕರ ವೇಟ್ ಮಾಡ್ತಾಯಿದ್ದೆ. ಸೊ ಪೊಲೀಸ್ ಸ್ಟೋರಿ ಬಂತು. ಸೊ ಎಲ್ಲರೂ ಗ್ರೇಟ್, ರೈಟರ್ ಆಗಿರಲಿ, ಡೇವಿಡ್ ಆಗಿರಲಿ, ನಮ್ಮ ಥ್ರಿಲ್ಲರ್ ಆಗಿರಲಿ, ಕ್ಯಾಮ್ರಾಮ್ಯಾನ್ ಜೆ ಜಿ ಕೃಷ್ಣ ಅವರು ಆಗಿರಲಿ, ಸಾಧು ಕೋಕಲ ಮ್ಯೂಸಿಕ್ ಆಗಿರಲಿ, ನನ್ನ ಸಹನಟರಾಗಿರಲಿ, ಎಲ್ಲರೂ. ಇಟ್ ವಾಸ್ ಎ ಒನ್ ಆಫ್ ದಿ ಬ್ರೇಕ್ ಫಿಲ್ಮ್ ನನಗೆ. ಈವನ್ ಮೆಗಾಸ್ಟಾರ್ ಚಿರಂಜೀವಿ ಅವರು ಇವರೆಲ್ಲ ಫಿಲ್ಮ್ ನೋಡಿಬಿಟ್ಟು ತುಂಬ ಖುಷಿಪಟ್ಟರು. ಅವರ ಫಿಲ್ಮ್ ಬಗ್ಗೆ ಮಾತಾಡಿದರು ತೆಲುಗು ರಿಲೀಸ್ ಆಗೋವಾಗ. ಸೊ ಈಗಲೂ ಪೊಲೀಸ್ ಸ್ಟೋರಿ, ಪೊಲೀಸ್ ಸ್ಟೋರಿ, ಪೊಲೀಸ್ ಸ್ಟೋರಿ, ಅಗ್ನಿ 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 ಅಗ್ನಿ. ಸೊ ಇವತ್ತು ಸೌತ್ ಇಂಡಿಯಾ, ದಕ್ಷಿಣ ಭಾರತ ದೇಶದಲ್ಲಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಆಗಿರಲಿ, ಪೊಲೀಸ್ ಯೂನಿಫಾರ್ಮ್ ಇರೋ ಕ್ಯಾರೆಕ್ಟರ್ ಆಗಿರಲಿ, ಈ ಒಂದು ತುಳು ಫಿಲ್ಮು ಕೇಳಿದ್ದಾರೆ ನನ್ನನ್ನು ಒಂದು ಪೊಲೀಸ್ ಆಫೀಸರ್ ಮಾಡಬೇಕು ಅಂತ. ಇದಕ್ಕೆಲ್ಲ ಕಾರಣ ಪೊಲೀಸ್ ಸ್ಟೋರಿ, ನಮ್ಮ ತಂಡ, ನಿಮ್ಮೆಲ್ಲರ ಆಶೀರ್ವಾದ, ಕನ್ನಡ ಚಿತ್ರರಂಗ ಪರಿಶ್ರಮದ ಪ್ರೋತ್ಸಾಹ, ಅಭಿಮಾನ. ಸೊ ಇವತ್ತು ನಾನು ಡೈಲಾಗಿಂಗ್ ಆಗಿರಲಿ, ಪೊಲೀಸ್ ಅನ್ನೋ ಪದಕ್ಕೆ ಒಂದು ಪರ್ಯಾಯ ಪದ, ಬಿಕಾಸ್ ಗ್ರೇಟ್ ಆ್ಯಕ್ಟರ್ಸ್ ಲೈಕ್ ಶಂಕರ್ನಾಗ್ ಅವರು, ದೇವರಾಜ್ ಅವರು, ಇವರೆಲ್ಲ, ಇವನ್ ವಿಷ್ಣು ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಸೊ ಇವರೆಲ್ಲ ಪೊಲೀಸ್ ಆಫೀಸರ್ಸ್ ಕ್ಯಾರೆಕ್ಟರ್ಸ್ ಮಾಡಿದ ಮೇಲೆ ಈ ಜನರೇಷನಲ್ಲಿ ನನ್ನ ಅದೃಷ್ಟ ತುಂಬ ಪೊಲೀಸ್ ಆಫೀಸರ್ಸ್ ಕ್ಯಾರೆಕ್ಟರ್ ನಾನೇ ಮಾಡಿದೆ. ಐ ಥಿಂಕ್ ನಿಯರ್ಲಿ ಸೌತ್ ಇಂಡಿಯಾದಲ್ಲಿ ಒಂದು 50 ಫಿಲ್ಮ್ಸ್ ಮೇಲೆ ಮಾಡಿರ್ಬೋದು ಆ್ಯಸ್ ಅ ಪೊಲೀಸ್ ಆಫೀಸರ್. ಸೊ ಅದು ಹೆಮ್ಮೆ ಅನಿಸುತ್ತೆ, ಬಿಕಾಸ್ ನಾನು ಯಾವಾಗಲೂ ಚಿಕ್ಕ ವಯಸ್ಸಿನಿಂದ ಒಂದು IAS IPS ಆಗಬೇಕು ಅಂದ್ಕೊಂಡೆ. ಬಿಕಾಸ್ ನಾನು BA ಓದೆ, MA BA ಪಬ್ಲಿಕ್ ರಿಲೇಷನ್ಸ್, MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ದೆನ್ ಐ ಡಿಡ್ ಮೈ MPhil ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಐ ವಾಸ್ ಎ ಪ್ರೊಫೆಸರ್ ಇನ್ ಮೆಡ್ರಾಸ್ ಕ್ರಿಸ್ಟಿಯನ್ ಕಾಲೇಜ್. ನಾನು ಒಂದು NCC ಕೆಡೆಟ್ಟು, ನೇವಿ NCCಯಲ್ಲಿ ಜಾಯಿನ್ ಆಗಿ ರಿಪಬ್ಲಿಕ್ ಡೇ ಪೆರೇಡ್ ತನಕ ಹೋಗಿ ಬಂದೆ. ಸೊ ಸಾಯಿ ಕುಮಾರ್ ಪೊಲೀಸ್ ಥರ ಕಾಣ್ತಾರೆ, ಸ್ಟ್ರಿಕ್ಟು ಡಿಸಿಪ್ಲಿನ್ ಇರುತ್ತೆ, ಸೆಲ್ಯೂಟಲ್ಲಿ ಒಂದು ಸ್ಟಿಫ್ನೆಸ್ ಇರುತ್ತೆ, ವಾಕಿಂಗಲ್ಲಿ ಒಂದು ಅಗ್ಗತ್ತಿರುತ್ತೆ. ಇದಕ್ಕೆಲ್ಲ ಕಾರಣ ಆ NCC ಟ್ರೈನಿಂಗೇ. ಸೊ ಐ ಆಮ್ ಸೋ ಹ್ಯಾಪಿ. ಬಟ್ ಇವತ್ತು ಪೊಲೀಸ್ ಕಮೆಮೊರೇಷನ್ ಡೇ, ನಿಜವಾಗಲೂ ಇವತ್ತು ನಾವೆಲ್ಲ ರೀಲ್ ಪೊಲೀಸ್ ಆದರೆ ಇವತ್ತು ರಿಯಲ್ ಪೊಲೀಸ್ ಅವರಿಗೆಲ್ರಿಗೂ ಡ್ಯೂಟಿಗೋಸ್ಕರ, ಕರ್ತವ್ಯಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಎಲ್ಲ ಬಿಟ್ಟು ಪ್ರಾಣತ್ಯಾಗ ಮಾಡಿದ ಅವರೆಲ್ರಿಗೂ ನಾನಿವತ್ತು ಒಂದು ಸೆಲ್ಯೂಟ್ ಸೆಲ್ಯೂಟ್ ಸೆಲ್ಯೂಟ್. ಬಿಕಾಸ್ ಪೊಲೀಸು, ಬಾರ್ಡರಲ್ಲಿ ಸೈನಿಕರು, ಇಲ್ಲಿ ನಮ್ಮ ಜೊತೆ ಪೊಲೀಸರು ಇಲ್ಲಾಂದರೆ ಲಾ ಆ್ಯಂಡ್ ಆರ್ಡರ್ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗಿರೋ ಟೆನ್ಷನಲ್ಲಿ, ಟ್ರಾಫಿಕ್ಕಲ್ಲಿ, ನಡೀತಾ ಇರೋ ಘಟನೆಗಳಲ್ಲಿ. ಸೊ ಪೊಲೀಸ್ ಪೊಲೀಸ್ ಪೊಲೀಸ್, ಐ ಲವ್ ಪೊಲೀಸ್. ಪಿ ಫಾರ್ ಪೊಲೈಟ್ನೆಸ್, ಓ ಫಾರ್ ಒಬೀಡಿಯನ್ಸ್, ಎಲ್ ಫಾರ್ ಲಾಯಲ್ಟಿ, ಐ ಫಾರ್ ಇಂಟಿಗ್ರಿಟಿ, ಸಿ ಫಾರ್ ಕರೇಜ್, ಇ ಫಾರ್ ಎಫಿಷಿಯನ್ಸಿ. ದಟ್ ಈಸ್ ಪೊಲೀಸ್ ಪೊಲೀಸ್. ಸೊ ಅಂತ ಇವತ್ತು ಒಂದು ಅದ್ಭುತವಾದ ದಿನ. ನಾವು ಹೇಗೆ ನಾವು January 26th ರಿಪಬ್ಲಿಕ್ ಡೇ ಅಂತೀವೋ, August 15th ಇಂಡಿಪೆಂಡೆನ್ಸ್ ಡೇ ಅಂತೀವೋ, ಎಷ್ಟೋ ಜನ ಫಲ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು January 26th ಆಗಿರ್ಬೋದು ಆ್ಯಂಡ್ August 15th ಆಗಿರ್ಬೋದು. ಬಟ್ ನಾವು January 1st ಆಗಲಿ, ಇಂಥ ತುಂಬ ಹೆಮ್ಮೆಯಿಂದ ನಾವು ಆಚರಣೆ ಮಾಡ್ತೀವಿ. ಬಟ್ ಇವತ್ತು ಐ ಫೀಲ್, ಬಿಕಾಸ್ 1959 ಆಗಿರೋ ಆ ಘಟನೆ, ಚೈನಾ ಬಾರ್ಡ್ರಲ್ಲಿ ನಮ್ಮ ಆಫೀಸಸ್ಸು ಪ್ರಾಣತ್ಯಾಗ. ಸೊ ಇವತ್ತು ನಾವು October 21st ಪೊಲೀಸ್ ಸಂಸ್ಮರಣೆ ಸಭೆ, ಆ ಸಂಸ್ಮರಣೆ ದಿನ ಪೊಲೀಸ್ ಕಮೆಮೊರೇಷನ್ ಡೇ ಅಂತ ನಾವು. ಸೊ ಹಾಯ್ MS ರೆಡ್ಡಿ, ಐ ಆಮ್ ಫ್ರಮ್ ಕದ್ರಿ. ಹಲೋ ಬ್ರದರ್, ಕದ್ರಿ ಬರ್ತೀನಿ. ಲಕ್ಷ್ಮೀನರಸಿಂಹಸ್ವಾಮಿ
ಆಶೀರ್ವಾದ ತಗೋತೀನಿ. ಚೇತನಗೌಡ ಚೇತು, ಹಾಯ್ ಹಾಯ್ ಬ್ರದರ್ಸ್. ಸೊ ಥ್ಯಾಂಕ್ ಯು, ಬಿಕಾಸ್ ಪೊಲೀಸ್ ಅವರು ಬಗ್ಗೆ ಮಾತಾಡೋವಾಗ ನಾನು ಸ್ವಲ್ಪ ಎಮೋಷನಲ್ ಆಗಿಬಿಡ್ತೀನಿ, ಅದಕ್ಕೆ ನಿಮ್ಮನ್ನೆಲ್ಲ ಮಿಸ್ ಮಾಡಿದೆ. ಹಾಯ್ ಸರ್, ಜೈ ಸರ್, ಹಾಯ್ ಸರ್, ಗುಡ್ ಗುಡ್ ಗುಡ್. ಕದ್ರಿ ನರಸಿಂಹಸ್ವಾಮಿ ಆಶೀರ್ವಾದ ಎಲ್ರಿಗೂ ಇರಲಿ. ನೆಕ್ಸ್ಟ್ ಪ್ರಾಜೆಕ್ಟ್ ಫ್ರಮ್ ಸ್ಯಾಂಡಲ್ವುಡ್, ಒಳ್ಳೆ ಫಿಲ್ಮ್ಸ್ ಬರ್ತಾಯಿದೆಯಪ್ಪ. ಈಗ ನೆಕ್ಸ್ಟ್ ವುಮೆನ್ಸ್ ಡೇ ಅಂತ ಒಂದು ಡಿಫ್ರೆಂಟ್ ಫಿಲ್ಮ್ ಮಾಡಿದೆ, ಜವಾ ಅಂತ ಒಂದು ಫಿಲ್ಮ್ ಮಾಡಿದೆ. ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರದು ಈಗ ನೋಡಿದೆ ಫಿಲ್ಮ್, ಹೆಸರು ಬೃಹಸ್ಪತಿ ಅಂತ, ರವಿಚಂದ್ರ ಅವ್ರ ಮಗ, ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಉಪೇಂದ್ರ ಅವ್ರ ಜೊತೆ ಮತ್ತೆ ಬಾ ಉಪೇಂದ್ರ ಅಂತ, ಅದರಲ್ಲಿ ಧರ್ಮರಾಜ, ಯಮಧರ್ಮರಾಜ ಕ್ಯಾರೆಕ್ಟರ್ ಮಾಡಿದೆ. ಧರ್ಮಸ್ಯ ಅಂತ ಒಂದು ಔಟ್ ಅಂಡ್ ಔಟ್ ಒಂದು ಡಿಫ್ರೆಂಟ್ ಆ್ಯಕ್ಷನ್ ಫಿಲ್ಮಲ್ಲಿ ವಿಜಯ ರಾಘವೇಂದ್ರ ಅವ್ರ ಜೊತೆ ಅದರಲ್ಲಿ ಮಾಡಿದೆ. ಸೊ ಹಾಯ್ 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 ಶಿವ, ಹಾಯ್ 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 ಸೈಲೆಂಟ್ ಸ್ಟಾರ್. ಏನಪ್ಪ ಸೈಲೆಂಟ್ ಸ್ಟಾರು, ಹ್ಞೂ ಗ್ರೇಟ್. ಸೊ ಮಾತಾಡಲ್ವ ನೀವು ಸೈಲೆಂಟ್ ಸ್ಟಾರ್ ಅಂದರೆ? ಹ್ಞೂ. ಸೊ ಹಾಯ್ ಸರ್, ಉಗ್ರಂ ಸಿದ್ದು, ಗುಡ್. ಶಿವ, ಸಂಜೀವ್ ರೆಡ್ಡಿ, ಶೋಭಾ ಇಸ್ ವಾಚಿಂಗ್, ಹಲೋ ಅಂಡಿ, ಹಾಯ್. ಸೊ ಉಮೇಶ್ ಉಪ್ಪಲ್, ಉಪ್ಪಿ ಉಮೇಶ್, ನಮ್ಮ ಉಪ್ಪಿ ಉಮೇಶ್, ಹಾಯ್ ಸರ್. ಸೊ ಯಾ ಗುಡ್, ನರಸಿಂಹಾರೆಡ್ಡಿ. ಸೊ ಅದಕ್ಕೆ ನಾನು ಇವತ್ತು ಲೈವ್ ಬಂದಿದ್ದಕ್ಕೆ ಕಾರಣ ಏನು ಅಂದರೆ, ಎಲ್ಲ ಪೊಲೀಸ್ಗೂ ನಮ್ಮ ವಂದನೆ, ಅಭಿವಂದನೆ, ಪಾದಾಭಿವಂದನೆ. ಯಾಕಂದರೆ ನಾನು ಎನ್ ಸಿ ಸಿಯಲ್ಲಿದ್ದೆ, ತುಂಬ ಪೊಲೀಸ್ ಆಫೀಸರ್ ಮೀಟ್ ಮಾಡಿದೆ, ಟಾಪ್ ಪೊಲೀಸ್ ಆಫೀಸರ್ಸ್. ಈವನ್ ಇಲ್ಲಿ ನಾವು ತುಂಬ ಪೊಲೀಸ್ ಆಫೀಸರ್ಸ್, ನಾನು ಅಶೋಕ್ ಕುಮಾರ್ ಅವರಾಗಿರ್ಬೋದು, ಶಂಕರ್ ಬಿದ್ರೆ ಅವರಾಗಿರ್ಬೋದು, ಸ್ಯಾಂಗ್ಲಿಯಾನ್ ಅವರಾಗಿರ್ಬೋದು. ಸೊ ಎಲ್ಲ ಪೊಲೀಸ್ ಆಫೀಸರ್ ಮೀಟ್ ಮಾಡಿದೆ ನಾನು, ತುಂಬ ಪ್ಲಸ್ ಆಪರೇಷನ್ ಪೊಲೀಸ್ ಸ್ಟೋರಿ ಆದಮೇಲೆ ಹಿಂದಿಯಲ್ಲಿ ಡಬ್ಬಿಂಗ್ ಆಯಿತು. ಸೊ ಅಲ್ಲಿ ಪ್ಲಸ್ ನನ್ನ ಅದೃಷ್ಟ ಏನು ಅಂದರೆ, ಆಂಧ್ರಪ್ರದೇಶದಲ್ಲಿ ಆಂಧ್ರಪ್ರದೇಶ್ ಗೌರ್ಮೆಂಟ್, ವಿಜಯವಾಡ ಪೊಲೀಸ್, ನಮ್ಮ ಡೈಲಾಗು ಕಾಣ್ತಾ ಇರೋ ಮೂರು ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ದರೆ ಕಾಂದೆ ಇರೋ ಆ ನಾಲ್ಕನೇ ಸಿಂಹನೇ ಪೊಲೀಸ್. ಆ ಡೈಲಾಗ್ನೇ ಒಂದು ಸ್ಫೂರ್ತಿಯಾಗಿ ತಗೊಂಡು ಪೊಲೀಸ್ ಡೈಲಾಗ್ ಸ್ಟೋರಿ ಸರ್ ಶ್ರೀನಿವಾಸ್ ಈಗ ಹೇಳ್ದಪ್ಪ. ಸೊ ಆ ಡೈಲಾಗ್ ಎಷ್ಟು ಫೇಮಸ್ ಆಯಿತು ಅಂದರೆ, ಸೊ ಅದನ್ನು ಆ್ಯಪಾಗಿ ಇವತ್ತು ಅವರು ಪೊಲೀಸ್ ಆ್ಯಪ್ ಒಂದು ಸ್ಟಾರ್ಟ್ ಮಾಡಿದರು ಜನರಿಗೋಸ್ಕರ. ಅದೇನು ಅಂದರೆ ಆ್ಯಪ್ ಹೆಸರೇ ನಾಲ್ಕನೇ ಸಿಂಹ, ಫೋರ್ತ್ ಲಯನ್. ಆ ಆ್ಯಪ್ಗೆ ನನ್ನನ್ನು ಅವರು, ಚೆನ್ನಾಗಿದ್ದೀನಿ ಮಲ್ಲಿ, ಸೊ ಆ ಆ್ಯಪ್ಗೆ ನನ್ನನ್ನು, ಹಾಯ್ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್, ಆ ಆ್ಯಪ್ಗೆ ನನ್ನನ್ನು ಅವರು ಬ್ರ್ಯಾಂಡ್ ಅಂಬಾಸಿಡರಾಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ, ಫಸ್ಟ್ ಒಬ್ಬ ಆ್ಯಕ್ಟ್ರು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬ್ರ್ಯಾಂಡ್ ಅಂಬಾಸಿಡರಾಗಿ ನನ್ನನ್ನು ಅಪಾಯಿಂಟ್ ಮಾಡಿದರು. ಸೊ ಈಗ ವಿಜಯವಾಡ ಪೊಲೀಸ್ ಆ ಆ್ಯಪ್ನ ಇಟ್ಕೊಂಡು ಜನರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಬಿಕಾಸ್ ಆ ಆ್ಯಪ್ನಲ್ಲಿ ನೀವು ಇಮಿಡಿಯೇಟಾಗಿ ಆ ಆ್ಯಪ್ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇದ್ದರೆ ಫೋನಲ್ಲಿ ಪೊಲೀಸ್ ಈಸ್ ಇನ್ ಟಚ್ ವಿತ್ ಯು. ಸೊ ಏನೇ ನಡೆದ್ರೂ ಇಮಿಡಿಯೇಟಾಗಿ ರಿಯಾಕ್ಟ್ ಆಗ್ತಾರೆ. ಸೊ ಅಂಥ ಒಂದು ಆ್ಯಪಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರು. ಸೊ ಇವತ್ತು ಆ ಪೊಲೀಸ್ ಕಮೆಮೊರೇಷನ್ ಡೇ ದಿನ ನಿಮ್ಮನ್ನೆಲ್ಲ ಈ ಥರ ನೋಡೋದು, ಮಾತಾಡೋದು, ಐ ಆಮ್ ರಿಯಲಿ ಫೀಲಿಂಗ್ ಪ್ರೌಡ್. ಬಿಕಾಸ್ ನನಗೆ ಚಿಕ್ಕ ವಯಸ್ಸಿನಿಂದ ದೇಶ ಅನ್ನೋದು ತುಂಬ ಇಷ್ಟ. ಸೊ ಹೌ ಆರ್ ಯು, ಹೌ ಈಸ್ ದ ಕ್ಲೈಮೇಟ್ ನೇಟಿವ್ ಫ್ರಮ್ ಕೋಡಿಕೊಂಡ? ಕ್ಲೈಮೇಟ್ ಈಸ್ ವೆರಿ ಗುಡ್ ಬ್ರದರ್. ಅದು ಬ್ಯಾಂಗ್ಳೂರು ಕ್ಲೈಮೇಟ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಸೊ ತೆಲುಗುಲೋ ಚಪ್ಪನ್ ಸರ್ ಡೈಲಾಗು, ತೆಲುಗುಲೋ ಚಪ್ಪಲ ಬ್ರದರ್. ಬಾಡಿ ಕಂಟ್ಲೋ ಭಯಂ ಲೇದು, ಒಂಟ್ಲೋ ಬೆದರು ಲೇದು, ದೆಬ್ಬಕ್ಕೆ ತಿರುಗು ಲೇದು, ಎವಡು ಎವಡು ಸಿನಿಮಾ ಡೈಲಾಗು. ಈಗ ರೀಸೆಂಟಾಗಿ ಇದು ಒಳ್ಳೆ ಹಿಟ್ ಆಯಿತು ಲವಕುಶ. ಆಮೇಲೆ ಈಗ ನಿನ್ನೆ ರಾಜಾದಿ ಗ್ರೇಟ್ ಅಂತ, ಅದು ಆ್ಯಕ್ಚುಲಿ ಆ ಡೈರೆಕ್ಟ್ರು ಫಸ್ಟ್ ಫಿಲ್ಮು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದೆ, ಪಟಾಸ್, ಅದೇ ಕನ್ನಡದಲ್ಲಿ ಪಟಾಕಿ ಅಂತ ಬಂತು. ಅದಾದಮೇಲೆ ನಾನು ಸುಪ್ರೀಂ ಅಂತ ಅವ್ರ ಫಿಲ್ಮ್ ಮಾಡಿದೆ. ಈಗ ರಾಜಾದಿ ಗ್ರೇಟ್ ದಿಲ್ರಾಜು ಅವರು ಅಂಡ್ ರವಿತೇಜಾಗೆ ದೊಡ್ಡ ಹಿಟ್ ಆಯಿತು. ಈಗ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಬಿಕಾಸ್ ಡೈರೆಕ್ಟ್ರು ನಾನು ಸೆಂಟಿಮೆಂಟಾಗಿ ಒಂದು ಸೀನ್ ಆದರೂ ಆ್ಯಕ್ಟ್ ಮಾಡ್ಬೋದು, ಮಾಡಬೇಕು ಅಂತ ಕೇಳಿದ್ರು. ಸೊ ಡೈರೆಕ್ಟ್ರಿಗೋಸ್ಕರ ನಾನು ಆ ಕ್ಯಾರೆಕ್ಟ್ರ್ ಮಾಡಿದೆ, ಇವತ್ತು ಅದು ಹಿಟ್ ಆಯಿತು. ಸೊ ಲವಕುಶ ಆಗಲಿ, ಈಗ ರಾಜಾದ ಗ್ರೇಟ್ ಆಗಲಿ, ನೆಕ್ಸ್ಟು ಸಪ್ತಗಿರಿ ಎಲ್ ಎಲ್ ಬಿ ಅಂತ ರೆಡಿ ಆಗ್ತಾಯಿದೆ. ಆ್ಯಂಡ್ ಅದಾದಮೇಲೆ ಚಿರಂಜೀವಿ ಅವ್ರ ಫಿಲ್ಮ್ ಮಾಡ್ಬೋದು, ಅನ್ನಯ್ಯ 151 ಫಿಲ್ಮ್ ಕೇಳಿದ್ದಾರೆ, ಕನ್ಫರ್ಮ್ ಆಗಬೇಕಷ್ಟೆ. ಸೊ ಅಮಿತಾ ಗೌಡ ಸೂಪರ್ ಬಾಸ್, ಥ್ಯಾಂಕ್ ಯು ಬಾಸ್. ಹಲೋ ಹಲೋ ಹಲೋ, ಹಾಯ್ ಸನಿಹಾ, ಆ್ಯಂಡ್ ಹಾಯ್ ವಂದನ್ ಗಮ್ಯ, ಹಾಯ್ ಹಾಯ್ ಹಾಯ್. ಯಾರಾದರೂ ಹೆಸರುಗಳು ಮಿಸ್ ಆದರೆ ಐ ಆಮ್ ಸಾರಿ, ಬಟ್ ಎಲ್ಲರ ಹೆಸರು ನೋಡ್ತಾ ಇದ್ದೀನಿ. ನೀವೆಲ್ಲ ನಿಮ್ಮೆಲ್ಲ ಕೆಲಸ ಇಟ್ಟು ಲೈವಲ್ಲಿ ನೀವು ನನ್ನನ್ನು ಬಂದು ನೋಡ್ತಾ ಇದ್ದೀರಾ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಸೊ ತುಂಬ ಜನ ಶಿವಶಂಕರ್ ಕೃಷ್ಣಪ್ಪ ಅವರು, ಶಫೀವುಲ್ಲಾ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ದಾರೆ, ಮಂಜುಳಾ ಅವರು ನೋಡ್ತಾ ಇದ್ದಾರೆ, ಹಲೋ ಮಂಜುಳಾಜಿ,
ಜೈಲವ್ ಕುಶ ಡೈಲಾಗ್ ಸರ್ ಪ್ಲೀಸ್, ಜೈಲವ್ ಕುಶ ಎನ್ ಟಿ ಆರ್ ಡೈಲಾಗ್ ಹೇಳ್ತೀನಿ. ಆ ರಾವಣು ಸಂಪಾಲಂಟೇ ಸಮುದ್ರಂ ದಾಟಾಲ, ಈ ರಾವಣು ಸಂಪಾಲಂಟೇ ಸಮುದ್ರಮಂತ ಧೈರ್ಯಂ ಉಂಡಾಲ ಉಂದಾ. ಎನ್ ಟಿ ಆರ್ ಎಕ್ಸ್ಟ್ರಾಡನರಿ ಆ್ಯಕ್ಟಿಂಗು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ತ್ರೀ ಕ್ಯಾರೆಕ್ಟರ್ಸು. ಸೊ ನನ್ನ ಅದೃಷ್ಟ ಎನ್ ಟಿ ಆರ್ ಅವರು ಸೀನಿಯರ್ ಎನ್ ಟಿ ಆರ್ ಜೊತೆ ಆ್ಯಕ್ಟ್ ಮಾಡಿದೆ, ಬಾಲಯ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಕಲ್ಯಾಣ್ ರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ, ಈಗ ಈ ಎನ್ ಟಿ ಆರ್ ಜೊತೆನೂ ಆ್ಯಕ್ಟ್ ಮಾಡಿದೆ. ಸೊ ನನ್ನ ಫಸ್ಟ್ ಫಿಲ್ಮೂ ಎನ್ ಟಿ ಆರ್ ಅವ್ರ ಜೊತೆ ನಾನು ಡಬ್ಬಿಂಗ್ ಶುರು ಮಾಡಿದ್ದು. ಸೊ ಥ್ಯಾಂಕ್ ಯು ಫಾರ್ ನೈ ಮನು, ಥ್ಯಾಂಕ್ ಯು ಬ್ರದರ್ ಮನು, ನೈಸ್ ಆ್ಯಕ್ಟಿಂಗ್ ಅಂತ ಹೇಳ್ತಾ ಇದ್ದೀರಾ. ಯಾ, ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಮಗೇನು ಅದೊಂದು ಒಂದು ಚಾಲೆಂಜಿಂಗ್ ಥರ ಇರುತ್ತೆ ಮಾಡಬೇಕು ಅಂತ. ರೀಸೆಂಟಾಗಿ ರಂಗಿ ತರಂಗ ಆಗಿರಲಿ, ಮೊನ್ನೆ ಹ್ಯಾಪಿ ನ್ಯೂ ಇಯರ್ ಆಗಿರಲಿ, ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಫಿಲ್ಮ್ಸ್. ನಾನು ಹಲೋ ಅಗ್ನಿ ಸರ್, ಎಸ್ ಅಗ್ನಿ, ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್, 100 ತಪ್ಪು ಮಾಡೋ ತನಕ ಸಹಿಸ್ಕೊಳ್ಳೋಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ, ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಹಾಯ್ ಅಂಕಲ್, ಎಸ್ ಅಂಕಲ್, ಥ್ಯಾಂಕ್ ಯು ಅಂಕಲ್. ಸೊ ಯಾ ಲವ್ ಯು ಪೊಲೀಸ್ ಸರ್, ನೈಸ್ ಸ್ಟ್ರಾಂಗ್ ಆ್ಯಕ್ಟಿಂಗ್, ಥ್ಯಾಂಕ್ ಯು ಬ್ರದರ್ ಕುಮಾರ್. ಸೊ ಅದೇ ಈಗಲೂ ಜವಾದಲ್ಲಿ ಪೊಲೀಸ್ ಆಫೀಸರೇ, ಬಟ್ ಡಿಫ್ರೆಂಟ್ ಪೊಲೀಸ್ ಕ್ಯಾರೆಕ್ಟ್ರು. ವುಮೆನ್ಸ್ ಡೇ ಒಂದು ಡಿಫ್ರೆಂಟ್ ಫಿಲ್ಮ್, ಉಪೇಂದ್ರ ಅವ್ರ ಜೊತೆ ಡಿಫ್ರೆಂಟ್ ಫಿಲ್ಮ್, ಧರ್ಮಸ್ಯ ಒಂದು ಡಿಫ್ರೆಂಟ್ ಫಿಲ್ಮ್ ಅಂದವಾ, ಮಂದ ಬುದ್ಧಿಯ ಮಾನವ. ಸೊ ಅದು ಒಳ್ಳೆ ಕ್ಯಾರೆಕ್ಟ್ರು, ಐ ಥಿಂಕ್ ನಿರೂಪ್ ಅಂಡ್ ಅನೂಪ್. ಸೊ ಐ ಆಮ್ ಸೋ ಹ್ಯಾಪಿ ಅವರಿಬ್ಬರು ರಂಗಿತರಂಗ ಅಂತ ಒಂದು ಒಳ್ಳೆ ಫಿಲ್ಮ್ ನಮಗೆ ಕರ್ನಾಟಕಕ್ಕೆ ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಆ ಫಿಲ್ಮ್ ಸೂಪರ್ ಹಿಟ್ ಆಯಿತು. ಸೊ ಈಗ ಅವರು ರಾಜರಥ ಅಂತ ಮಾಡ್ತಾಯಿದ್ದಾರೆ, ಅದರಲ್ಲಿ ತಮ್ಮ ರವಿಶಂಕರ್ ಆ್ಯಕ್ಟ್ ಮಾಡ್ತಾಯಿದ್ದಾನೆ, ಅದರಲ್ಲಿ ನಾನಿಲ್ಲ, ಬಟ್ ಅದಾದ್ರೂ ನನ್ನ ಫಿಲ್ಮೇ ರಾಜರಥನು, ಯಾಕೆಂದರೆ ನಮ್ಮ ರಂಗಿತರಂಗ ನಿರೂಪಣ ಅನೂಪು ಪ್ಲಸ್ ಮೈ ಬ್ರದರ್ ಆ್ಯಂಡ್ ಐ ವಿಶ್ ದಮ್ ಆಲ್ ದ ಬೆಸ್ಟ್. ಆ ಥರನೇ ಈಗ ಅವರು ರಾಮಲಕ್ಷ್ಮಣ್ ಥರ ಅವರು ಆ ಫಿಲ್ಮ್ ಮಾಡಿದರೆ, ಈಗ ವಿನಯ್ ಅಭಯ್ ಅಂತ ಅವರು ಜವ ಅಂತ ಮೊನ್ನೆ ಆಡಿಯೋ ರಿಲೀಸ್ ಆಯಿತು, ಒಂದು ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕಾನ್ಸೆಪ್ಟು, ಒಂದು ಸೈಕಲಾಜಿಕಲ್ ಥ್ರಿಲ್ಲರು. ಅವರು ಲವಕುಶ ಥರ ಅವರೂ ಬ್ರದರ್ಸು, ಅವರಪ್ಪ ದೊಡ್ಡ ಜರ್ನಲಿಸ್ಟು, ಎಷ್ಟೋ ವರ್ಷದಿಂದ ಅವರೂ ಗೊತ್ತು. ಸೊ ಅವ್ರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಸೊ ನೀವು ಕುರುಕ್ಷೇತ್ರ ಚಿತ್ರದಲ್ಲಿ ಇಲ್ವಪ್ಪ, ನಾನು ಮಾಡಬೇಕಾಗಿತ್ತು ಕುರುಕ್ಷೇತ್ರದಲ್ಲಿ, ಮಿಸ್ ಮಾಡಿಕೊಂಡೆ ಲಕ್ಷ್ಮೀಕಾಂತ್, ಯಾಕಂದರೆ ಡೇಟ್ಸ್ ಏನೋ ಅಡ್ಜಸ್ಟ್ ಆಗಲಿಲ್ಲ. ಸೊ ತಮ್ಮ ಆ್ಯಕ್ಟ್ ಮಾಡ್ತಾಯಿದ್ದಾನೆ ಶಕುನಿ ಪಾತ್ರದಲ್ಲಿ, ಸೊ ಅದಕ್ಕೂ ಒಳ್ಳೇದಾಗಲಿ. ಬಿಕಾಸ್ ಸಿಲ್ಸಲ ನೋಡಿದೆ, ದರ್ಶನ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ್ಯಂಡ್ ವೆರಿ ಗುಡ್ ಡೈರೆಕ್ಟರ್ ಸಂಗೊಳ್ಳಿ ರಾಯನ್ನ ನೋಡಿದೆ ನಾನು. ಸೊ ಒಳ್ಳೆ ಫಿಲ್ಮು, ಎಲ್ರಿಗೂ ಒಳ್ಳೇದಾಗಲಿ. ಮುನ್ರತ್ನಮ್ಮ ಅವರೂ ತುಂಬ ತುಂಬ ಹೆಮ್ಮೆಯಿಂದ ಆ ಫಿಲ್ಮು ಕನ್ನಡ ನಿಮ್ಮೆಲ್ರಿಗೋಸ್ಕರ ಆ ಫಿಲ್ಮ್ ಮಾಡ್ತಾಯಿದ್ದಾರೆ. ಸೊ ಕುರುಕ್ಷೇತ್ರ ಒಳ್ಳೆ ಫಿಲ್ಮ್ ಆಗಬೇಕು ಅಂತ, ಸೊ ಕುರುಕ್ಷೇತ್ರ ಒಳ್ಳೆ ಫಿಲ್ಮ್ ಆಗಬೇಕು ಅಂತ ನಾನು ಆ ದೇವರನ್ನು ಬೇಡ್ಕೋತಾ ಇದ್ದೀನಿ. ಸೊ ಕುರುಕ್ಷೇತ್ರ ಒಳ್ಳೆ ಫಿಲ್ಮ್ ಆಗಿ, ಸೊ ಗುಡ್. ಸೊ ಎಲ್ಲ ಇವತ್ತು